ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ನಾನು ಸುಪ್ಪಬಾಗಿದ್ದೇನೆ. ಇವತ್ತು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇಂದ ಮಂಗಳೂರಿನಲ್ಲಿರುವಂತದ್ದೊಂದು ಅದ್ಭುತವಾದ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದೇನೆ. ಅದೇ ಕದ್ರಿ ಪಾರ್ಕ್. ನೋಡಿ ಹೇಗಿದೆ ಅಂತ, ತಾವು ಎಂಜಾಯ್ ಮಾಡಿ. ಯಾವಾಗಾದ್ರೂ ಟೈಮ್ ಇದ್ರೆ ಈವ್ನಿಂಗ್ ಹೊತ್ತು ಇಲ್ಲಿ ಬರಬಹುದು. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್ ಅಂತ ಹೇಳ್ಬಹುದು. ನೀವು ಎಂಜಾಯ್ ಮಾಡಬಹುದು. ಹೇಗಿದೆ ಅಂತ ಇಲ್ಲಿ ನೋಡಿ, ನನ್ನ ಹಿಂದ್ಗಡೆ ಎಲ್ಲ ನೀವು ನೋಡಬಹುದು, ಅದು ತೋರಿಸ್ತಾ ಇದ್ದೇನೆ. ನೀವು ಕೂಡ ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಫುಲ್ ಗ್ರೀನರಿ ಯಾವ ರೀತಿ ಕಾಣ್ತದೆ ಅಂತ ನೋಡಿ. ಸೊಳ್ಳೆಗಳು ಸಹ ಇವೆ, ತುಂಬ ಡೇಂಜರಸ್. ಮಳೆಯಲ್ಲಿ ಡೆಂಗ್ಯೂ ಬರುವ ಲಕ್ಷಣಗಳಿವೆ, ಆದುದರಿಂದ ತುಂಬ ಕೇರ್ಫುಲ್ ಆಗಿರಬೇಕಾಗ್ತದೆ. ಇಲ್ಲಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಫುಲ್ ಗ್ರೀನರಿ, ಎಲ್ಲ ಕಡೆ ಗ್ರೀನರಿಯೇ ಗ್ರೀನರಿ ನೋಡಿ. ಮೇನ್ ರೋಡ್, ಆ ಕಡೆ ಮೇನ್ ರೋಡ್. ಇಲ್ಲಿ ಜನಗಳಿದ್ದಾರೆ. ಯಾವ ರೀತಿ ಲೈಟಿಂಗ್ಸ್ ನೋಡಿ, ಇಲ್ಲಿ ನೋಡಿ ಯಾವ ರೀತಿ ಕಾಣ್ತದೆ ಅಂತ. ಇಲ್ಲಿ ವಾಕಿಂಗ್ ಮಾಡ್ತಾರೆ ತುಂಬಾ ಮಂದಿ ಬಂದು. ಮತ್ತೆ ಇದು ಫುಲ್ ಗ್ರೀನರಿ ಆಗಿದೆ, ಮರಗಳು ತುಂಬಿ ಹೋಗಿದೆ. ಗಿಡಗಳು ಮರಗಳು ಎಲ್ಲ ತುಂಬಿದೆ. ಹಚ್ಚ ಹಸಿರಿನಲ್ಲಿರುವಂತದ್ದು ಒಂದು ಜಾಗ ಮಂಗಳೂರಿನ ಸಿಟಿಯಲ್ಲಿ. ತುಂಬ ಮಂದಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಲ್ಲಿ ಬರ್ತಾ. ಇಲ್ಲಿ ನೋಡಿ ಯಾವ ರೀತಿ ನೀರನ್ನು ಶೇಖರಿಸ್ತಾರೆ ಅಂತ. ಇಲ್ಲಿ ವಾಕಿಂಗ್ ಒಬ್ಬರು ಮಾಡ್ತಾರೆ ಈವ್ನಿಂಗ್ ಟೈಮಲ್ಲಿ ನೋಡಿ. ಎಲ್ಲ ಸುತ್ತಮುತ್ತಲು ಯಾವ ರೀತಿ ಕಾಣ್ತದೆ ಅಂತ. ಜನಗಳಿದ್ದಾರೆ ಸುತ್ತಮುತ್ತಲಿನಲ್ಲಿ. ಇರುವಂತದ್ದೊಂದು ಅದ್ಭುತವಾದ ಪಾರ್ಕ್ ನಮ್ಮ ಮಂಗಳೂರಲ್ಲಿ ಇರುವಂತದ್ದು. ಜನಗಳು ಕೂತ್ಕೊಂಡು ಈ ಮ್ಯೂಸಿಕಲ್ ಫೌಂಟೇನ್ ನೋಡ್ತಾರೆ. ಜನಗಳು ಕೂತ್ಕೊಂಡು ಮತ್ತೆ ಲೈಟಿಂಗ್ಸ್ ಹಾಕಿದ್ರೆ ಇನ್ನೂ ಕೂಡ ಅದ್ಭುತವಾಗಿ ಮಿಂಚ್ತದೆ ಈ ಪಾರ್ಕ್. ಇದು ಹೊರಗಡೆ ಎಲ್ಲ ನಿಮಗೆ ತೋರಿಸ್ತೇನೆ ನಾನು ಯಾವ ರೀತಿ ಇದೆ ಅಂತ. ನೋಡಿ ಹೇಗೆ ಕಾಣ್ತದೆ ಅಂತ, ಎಂಜಾಯ್ ಮಾಡಿ. ನೋಡಿ ಮ್ಯೂಸಿಕಲ್ ಫೌಂಟೇನ್, ಇದು ಸಾಯಂಕಾಲ ಹೊತ್ತಿರ್ತದೆ. ಇವಾಗ ಸ್ಟಾರ್ಟ್ ಆಗಲಿಲ್ಲ, ಸಾಯಂಕಾಲ ಹೊತ್ತು ಮ್ಯೂಸಿಕಲ್ ಫೌಂಟೇನ್ ಹಾಕ್ತಾರೆ. ಮ್ಯೂಸಿಕ್ ಹಾಕಿ ಈ ನೀರನ್ನು ಮೇಲೆ ಕೊಂಡೋಗ್ತಾರೆ. ಇದು ತುಂಬಾ ಸುಂದರವಾದ ದೃಶ್ಯ ಅಂತ ಹೇಳ್ಬಹುದು. ತುಂಬಾ ಮಂದಿ ಬಂದು ಎಂಜಾಯ್ ಮಾಡ್ತಾರೆ. ಆದ್ರೆ ಮಳೆಯ ಟೈಮ್ ಇದ್ದ ಕಾರಣ ತುಂಬಾ ಮಂದಿ ಬರಲಿಲ್ಲ ಇವತ್ತು ಪಾರ್ಕಿಗೆ. ಇಲ್ಲದಿದ್ದರೆ ಫುಲ್ ಟೈಮ್ ಅಲ್ಲಿ ಬ್ಯುಸಿ ಇರ್ತದೆ ಈ ಪಾರ್ಕ್, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬ್ಯುಸಿ. ನೋಡಿ ಇಲ್ಲಿ ಒಂದು ಮರ ಕೂಡ ಇದೆ, ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಂತ ನೋಡಿ. ಇಲ್ಲಿ ನೋಡಿ ಯಾವ ರೀತಿ ಒಂದು ಡಕ್ಕಿನ ಆಕೃತಿಯನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ನೋಡಿ ಸುಂದರವಾದ ಪಾರ್ಕ್ ನಿಮಗೆ ಕಾಣ್ತಾ ಇದೆ. ಎಲ್ಲ ಗ್ರೀನರಿ ಹೂವುಗಳು ಅಲ್ಲಿ ಕೂಡ ಇವೆ, ಕೆಲವು ಡಕ್ಸ್ಗಳು. ನೀವು ನೋಡಿ ಯಾವ ರೀತಿ ಸೀಟಿಂಗ್ ಅರೇಂಜ್ಮೆಂಟ್ಗಳು ಇವೆ. ಇಲ್ಲಿ ಒಂದು ಮರ ಕೂಡ ಇದೆ. ಮತ್ತೆ ಹಾಗೆಯೇ ಅಲ್ಲಿ ಒಂದು ನೀರು ಇದೆ, ಅದನ್ನು ತೋರಿಸ್ತೇನೆ ನಿಮಗೆ ಯಾವ ರೀತಿ ನೀರನ್ನು ಶೇಖರಣೆ ಮಾಡಿದ್ದಾರೆ ಅಂತ. ನಾವು ಎಂಜಾಯ್ ಮಾಡಬಹುದು. ಹೀಗೆ ಒಂದು ನೀರನ್ನು ಇಲ್ಲಿ ಇಟ್ಟಿದ್ದಾರೆ ಅಂತ.
ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲರೂ ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ ಇಷ್ಟು ಮಂದಿ ಆಟ ಆಡ್ತಾ ಇದ್ದಾರೆ ಅಂತ, ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೋಡಿ ಕದ್ರಿ ಪ್ಲೇಸ್, ಮಂಗಳೂರಲ್ಲಿ ಇರುವಂತದ್ದು ಕದ್ರಿ ಪಾರ್ಕ್ ಹೊರಗಡೆ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ. ಫುಲ್ ಮಳೆ ಬರ್ತಾ ಇದೆ, ಮಳೆಯ ನಡುವಿನಲ್ಲಿ ಜನಗಳು ಹೋಗ್ತಾ ಇದ್ದಾರೆ. ಫುಲ್ ಲೈಟಿಂಗ್ಸ್ ನೋಡಿ, ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆ ಅಂತ. ಚರ್ಮುರಿ ಮಾಡ್ತಾ ಇದ್ದಾರೆ.